ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚನ್ನ. ಈ ಒಂದು ವಿಡಿಯೋದಲ್ಲಿ ಭಗತ್ ಸಿಂಗ್ರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತೋಣ. ಈ ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಉಪಯುಕ್ತವಾಗುತ್ತೆ. ಅದೇ ತೆರನಾಗಿ ನಿಮ್ಮ ಭಾಷಣದಲ್ಲಿ ನಿಮ್ಮ ಪ್ರಬಂಧಗಳಲ್ಲಿ ಪಾಯಿಂಟ್ ನೆನಪಿದ್ರೆ ಸಾಕು, ವಿವರಣೆಯಾಗಿ ನೀವು ಹೇಳ್ತಾ ಹೋಗ್ಬೋದು. ರೈಟ್, ಹಾಗಾದರೆ ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಇಷ್ಟ ಆಯಿತು, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಅವ್ರ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಈಗ ಇಲ್ಲಿ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಜನನ, ಜನನ ಯಾವಾಗಾಯಿತು ಅಂದ್ರೆ ಇಪ್ಪತ್ತೆಂಟು ಸೆಪ್ಟೆಂಬರ್ 1907ರಲ್ಲಿ ಆಯಿತು. 1907ರಲ್ಲಿ ಜನ್ಮಸ್ಥಳ ಇವರು ಎಲ್ಲಿ ಹುಟ್ಟಿದ್ರು ಅಂದ್ರೆ ಪಂಜಾಬ್ನ ಬಂಗಾ ಅಂತಕ್ಕಂಥ ಗ್ರಾಮದೊಳಗೆ ಹುಟ್ಟಿದ್ರು. ಪಂಜಾಬ್ನ ಬಂಗಾ ಅಂತಕ್ಕಂಥ ಗ್ರಾಮದೊಳಗೆ ಅಥವಾ ಹಳ್ಳಿಯೊಳಗೆ ಹುಟ್ಟಿದ್ರು. ಇವರ ತಂದೆ ಯಾರು ಅಂದ್ರೆ ಕಿಶನ್ ಸಿಂಗ್ ಅಂತಕ್ಕಂಥ ತಾಯಿ. ತಾಯಿ ವಿದ್ಯಾವತಿ ಕೌರ್ ಅಂತೇಳಿ, ವಿದ್ಯಾವತಿ ಕೌರ್ ಅಂತಕ್ಕಂಥದ್ದು. ಇವರ ಪೂರ್ಣ ಹೆಸರೇನಾಗಿತ್ತು ಅಂದ್ರೆ ಭಗತ್ ಸಿಂಗ್ ಸಂಧು ಆಗಿತ್ತು. ಓಕೆ, ರೈಟ್. ಆನಂತರ ಸಹೋದರರು ಯಾರ್ಯಾರು ಅಂದ್ರೆ ಕುಲ್ತಾರ್ ಸಿಂಗ್ ಅಂತಕ್ಕಂಥದ್ದು. ಆನಂತರ ಕುಲ್ಬೀರ್ ಸಿಂಗ್, ರಾಜೇಂದರ್ ಸಿಂಗ್, ಜಗತ್ ಸಿಂಗ್ ಅಂತಕ್ಕಂಥವ್ರು. ಓಕೆ, ಇವ್ರು ನಾಲ್ಕು ಮಂದಿ. ಆನಂತರ ಅಜ್ಜನ ಹೆಸರೇನು ಅಂತ ನೋಡಿದ್ರೆ ಇವ್ರ ಅಜ್ಜ ಇದ್ರು ಸರ್ದಾರ್ ಅರ್ಜುನ್ ಸಿಂಗ್ ಅಂತಕ್ಕಂಥವ್ರು. ಸಹೋದರಿಯರು ಮೂರು ಮಂದಿ ಇದ್ರು. ಯಾರ್ಯಾರು ಅಂದರೆ ಬಿ ಬಿ ಪ್ರಕಾಶ್ ಕೌರ್ ಅಂತೇಳಿ, ಬಿ ಬಿ ಅಮರ್ ಕೌರ್ ಅಂತಕ್ಕಂಥವ್ರು, ಬಿ ಬಿ ಶಕುಂತಲಾ ಕೌರ್ ನೋಡು ಕೊನೆಗೆ ಕೌರ್ ಅಂತಕ್ಕಂಥದ್ದು ಆ್ಯಡ್ ಮಾಡಿ. ಓಕೆನಾ. ಆನಂತರ ಧರ್ಮ, ಇವರು ಸಿಖ್ ಧರ್ಮದವರು. ಸಿಖ್ ಕೊನೆಯ ದಿನಗಳಲ್ಲಿ ಏನಾಯ್ತು ಅಂದರೆ ನಾಸ್ತಿಕರಾಗಿಬಿಟ್ರು. ಅವರು ಕೊನೆಯ ದಿನಗಳಲ್ಲಿ ನಾಸ್ತಿಕರಾಗಿ ಹೋದರು ಅಂತಕ್ಕಂಥದ್ದು, ನಾಸ್ತಿಕರಾದರು. ಜಾತಿ, ಇವರೊಂದು ಜಾತಿ ಯಾವುದವ್ರ ಜಾಟ್ ಅಂತಕ್ಕಂಥ ಜಾತಿ ಇವ್ರದ್ದು. ಓಕೆನಾ, ರೈಟ್. ಹವ್ಯಾಸ, ಏನೆಲ್ಲ ಹವ್ಯಾಸ ಹೊಂದಿದ್ರೆ ಇದನ್ನ ಬರವಣಿಗೆ ಬರೆಯುವ ಅಭ್ಯಾಸ ಹೊಂದಿದ್ರು, ಓದುವ ಅಭ್ಯಾಸ ಹೊಂದಿದ್ರು, ಅದೇ ನಟನೆ ಮಾಡ್ತಕ್ಕಂಥ ಹವ್ಯಾಸ ಇವರು ಹೊಂದಿದ್ರು ಅಂತಕ್ಕಂಥದ್ದು. ಓಕೆ, ರೈಟ್. ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ರು ಮತ್ತು ಅದರಲ್ಲಿ ಸೇರಿಕೊಂಡಿದ್ರು. ಯಾವ್ಯಾವು ಅಂತ ನೋಡಿದರೆ ನೌಜವಾನ್ ಭರತ್ ಸಭಾ ಅಂತಕ್ಕಂಥದ್ದು, ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತಕ್ಕಂಥದ್ದು, ರಿಪಬ್ಲಿಕನ್ ಅಸೋಸಿಯೇಷನ್. ಓಕೆನಾ, ಅಸೋಸಿಯೇಷನ್. ಅದಾದ ಕಿಸಾನ್ ಪಾರ್ಟಿ, ಕ್ರಾಂತಿ ದಳ, ಹೀಗೆ ಅನೇಕ ಒಂದು ಪಾರ್ಟಿಗಳನ್ನು ಕಟ್ಟಿದ್ರು ಮತ್ತು ಸಂಘದಲ್ಲಿ ಅವರು ಕೂಡ ಭಾಗಿಯಾಗಿದ್ದರು. ಓಕೆ, ಪ್ರಭಾವ ಬೀರಿದ ವ್ಯಕ್ತಿಗಳು, ಇವ್ರ ಮೇಲೆ ಯಾರು ಪ್ರಭಾವ ಬೀರಿದ್ರು ಅಂದ್ರೆ ಅಜಿತ್ ಸಿಂಗ್. ಯಾರು ಇವರು ಅಂದರೆ ಅವರು ಚಿಕ್ಕಪ್ಪ ಆಗಿದ್ದರು, ಅವರು ಕೂಡ ಸ್ವತಂತ್ರ ಹೋರಾಟಗಾರರಾಗಿದ್ದರು. ಓಕೆನಾ. ಆನಂತರ ಕರ್ತಾರ್ ಸಿಂಗ್ ಹೋರಾಟಗಾರ, ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿ. ಇವರು ಮರಣದಂಡನೆ ವಿಧಿಸಿದರು ಬ್ರಿಟಿಷರು. ಆಗ ಅವರಿಗೆ 20 ವರ್ಷ ವಯಸ್ಸಾಗಿತ್ತು. 20 ವರ್ಷ ವಯಸ್ಸಿನಲ್ಲೇ ಮರಣದಂಡನೆ ವಿಧಿಸಿದರು. ಇದು ನೋಡ್ತಕ್ಕಂಥ ಭಗತ್ ಸಿಂಗ್ ಅವರು ಕೂಡ ಸ್ವತಂತ್ರ ಹೋರಾಟಗಾರರಾದರು. ಓಕೆನಾ. ಇವರ ಶಿಕ್ಷಣದಲ್ಲಿ ನೋಡಿದ್ರೆ ಶಾಲೆ ಎಲ್ಲಿ ಅಂದರೆ ದಯಾನಂದ ಆಂಗ್ಲೋ ವೈದಿಕ್ ಶಾಲೆಯಲ್ಲಿ ಇವರೇನು ಮಾಡಿದರು, ಶಿಕ್ಷಣ ಪಡೆತಕ್ಕಂಥ ಶಾಲೆ ದಯಾನಂದ ಆಂಗ್ಲೋ ವೈದಿಕ ಹೈಸ್ಕೂಲ್, DAV ಅಂತ ಕರಿತೇವೆ. ಕಾಲೇಜ್ ಶಿಕ್ಷಣ ಎಲ್ಲಿ ಪಡೆದರು ಅಂತ ನೋಡಿದರೆ ನ್ಯಾಷನಲ್ ಕಾಲೇಜ್ ಇಲ್ಲಿ 1923ರಲ್ಲಿ ಕಾಲೇಜ್ನಲ್ಲಿ ಇವರು ಪದವಿ ಪಡೆದರು. ಪದವಿ ಯಾವುದರಲ್ಲಿ ಪಡೆದ್ರು ಅಂದರೆ ಇಲ್ಲಿ ಬ್ಯಾಚುಲರ್ ಇನ್ ಆರ್ಟ್ಸ್ BA. ಓಕೆ, ರೈಟ್. ಅನಂತರ ಇವರ ಘೋಷವಾಕ್ಯ ಏನಾಗಿತ್ತು ಅಂದ್ರೆ ಪ್ರಸಿದ್ಧ ಘೋಷವಾಕ್ಯ ಅವ್ರದ್ದು ಇನ್ಕ್ವಿಲಾಬ್ ಜಿಂದಾಬಾದ್ ಅಂದ್ರೇನು ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ ಇನ್ಕ್ವಿಲಾಬ್ ಜಿಂದಾಬಾದ್ ಅಂತಕ್ಕಂಥದ್ದು. ಇವರು ಇನ್ನೇನ್ರಿನ ಬಂಧಿಸಲು ಕಾರಣ ಏನೆಲ್ಲ ಕಾರಣ ಹೊಂದಿದ್ರು ಇವರು ಜೈಲಿಗೆ ಹಾಕ್ಬೇಕಂದ್ರೆ ಏನೆಲ್ಲ ರೀಸನ್ಗಳಿದ್ದು ಕಾರಣಗಳಿದ್ದು ಅಂದ್ರೆ ಸ್ಯಾಂಡರ್ಸ್ ಹತ್ಯೆ ಮಾಡಿದ್ರು, ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಇವರೊಂದು ಭಾಗಿಯಾಗಿದ್ದರು, ಹೀಗೆ ಹಲವು ಪ್ರಕರಣಗಳು ಭಾಗಿಯಾದ ಕಾರಣ ಬ್ರಿಟಿಷರು ಇವ್ರನ್ನೇನು ಮಾಡ್ತಾರೆ ಅಂದ್ರೆ ಅರೆಸ್ಟ್ ಮಾಡ್ತಾರೆ ಅಥವಾ ಬಂಧಿಸ್ತಾರೆ ಅಂತಕ್ಕಂಥದ್ದು. ಓಕೆ. ಆನಂತರ
ಸತ್ಯಾಗ್ರಹ ಮಾಡ್ತಾರೆ. ಯಾವೊಂದು ಸಮಯದೊಳಗೆ ಅಂತಂದ್ರೆ ಏನ ಇವರು ಬಂಧಿಸಿದ ನಂತರ ಜೈಲಿನೊಳಗೆ ಹಾಕ್ತಾರೆ. ಜೈಲಿನಲ್ಲಿ ಇತರ ಕೈದಿಗಳೊಂದಿಗೆ ಸೇರಿ ಉತ್ತಮ ಸೌಲಭ್ಯಕ್ಕಾಗಿ, ಅಲ್ಲಿ ಜೈಲಿನೊಳಗೆ ಸೌಲಭ್ಯ ಹೆಚ್ಚಿಗೆ ಇರೋದೇ ಇಲ್ಲ ಅಸಲು. ಆದ ಕಾರಣ ಭಗತ್ ಸಿಂಗ್ರು ಇತರ ಒಂದು ಕೈದಿಗಳೊಂದಿಗೆ ಸೇರಿ ಏನು ಮಾಡ್ತಾರೆ, ಉತ್ತಮ ಸೌಲಭ್ಯಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡಿದರು. ಇದರ ಪರಿಣಾಮ ಆಗ ಅಲ್ಲಿ ಉತ್ತಮ ಸೌಲಭ್ಯ ನೀಡಿದರು ಮತ್ತು ಓದಲು ಬೇಕಾದ ಸೌಲಭ್ಯ ಒದಗಿಸಿಕೊಟ್ರು ಸತ್ಯಾಗ್ರಹ ಮಾಡಿದ ಕಾರಣಕ್ಕಾಗಿ. ಓಕೆನಾ, ಓದಲು ಸೌಲಭ್ಯ ಬೇಕಾದ ಸೌಲಭ್ಯ ಒದಗಿಸಿಕೊಟ್ರು ಅಂತಕ್ಕಂಥದ್ದು. ಆನಂತರ ಇವರು ಅನೇಕ ಪುಸ್ತಕಗಳನ್ನ ಓದ್ತಾರೆ. ಯಾವೆಲ್ಲ ಪುಸ್ತಕಗಳು ಓದಿರು ಅಂತಾರೇನ, ಇವರು ಜೈಲಿನ ಕಾಲಕ್ಕೆ ಪುಸ್ತಕಗಳನ್ನ ಕಟ್ಟಿಕೊಂಡಿರ್ತಾರೆ ಅಂತ ಮೈಗೆ. ಅಂಥ ಒಂದು ಪುಸ್ತಕ ಪ್ರೇಮಿ ಇವರಾಗಿದ್ದರು. ಓಕೆನಾ, ಜನತೆ ಏಕೆ ಹೋರಾಡುತ್ತದೆ ಅಂತಕ್ಕಂಥ ಪುಸ್ತಕ. ಎರಡನೇ ಅಂತಾರಾಷ್ಟ್ರೀಯದ ಪತನ ಅಂತಕ್ಕಂಥದ್ದು. ಎಡಪಂಥೀಯ ಸಮತಾವಾದ. ಆನಂತರ ಫ್ರಾನ್ಸಿನಲ್ಲಿ ಅಂತರ್ಯುದ್ಧ. ಇತರೆ ಅನೇಕ ಪುಸ್ತಕಗಳನ್ನು ಓದಿದರು, ಇನ್ನೂ ಅನೇಕ ಪುಸ್ತಕಗಳು ಓದಿದರು ಅಂತಕ್ಕಂಥದ್ದು. ಓಕೆ, ರೈಟ್. ಆನಂತರ ರಾಜಕೀಯ ಸಿದ್ಧಾಂತ, ಎಂಥ ಒಂದು ಸಿದ್ಧಾಂತ ಹೊಂದಿದ್ದರು ಇವರು ಅಂತಾರೆ, ಸಮಾಜವಾದಿಯಾಗಿದ್ದರು. ರಾಷ್ಟ್ರೀಯತೆ, ಅರಾಜಕತಾವಾದ, ಕಮ್ಯುನಿಸಮ್ ಅನ್ನು ಹೊಂದಿದ್ದರು. ಇಂಥ ಒಂದು ಸಿದ್ಧಾಂತಗಳು ಇವರು ಹೊಂದಿದ್ದರು ಅಂತಕ್ಕಂಥದ್ದು. ಆನಂತರ ಇವರೊಂದು ಹೆಸರಿನಲ್ಲಿ ಅನೇಕ ಒಂದು ಫಿಲಿಂಗ್ಗಳು ಅಥವಾ ಚಲನಚಿತ್ರಗಳು ಬಂದಿರತಕ್ಕಂಥ ಚಲನಚಿತ್ರಗಳು ಕೆಲವು ನೋಡಿದರೆ ಶಾಹಿದ್ ಅಂತಕ್ಕಂಥ 1965 ರಿಲೀಸ್ ಆಯಿತು. ದಿ ಲೆಜೆಂಡ್ ಆಫ್ ಭಗತ್ ಸಿಂಗ್ ಅಂತಕ್ಕಂಥ 2002 ಇದು ಬಿಡುಗಡೆ ಆಯಿತು. ಈ ಒಂದು ಚಲನಚಿತ್ರ ಬಿಡುಗಡೆ ಆಯಿತು 2002. ಹೀಗೆ ಅನೇಕ ಒಂದು ನಾಟಕಗಳು ಇವ್ರ ಮೇಲೆ ಹೆಸರ ಮೇಲೆ ನಾವು ನೋಡುತ್ತೇವೆ. ಓಕೆನಾ, ಆನಂತರ ಇಲ್ಲಿ ಮರಣದಂಡನೆ ಯಾವಾಗ ಇವರಿಗೆ ವಿಧಿಸಿದರು ಅಂತ ನೋಡಿದರೆ 23 ಮಾರ್ಚ್ 1931 ಅಂತಕ್ಕಂಥದ್ದು. ಅವರಿಗಾಗ 24 ವರ್ಷ, ಕೇವಲ 24 ವರ್ಷ ಇತ್ತು. ಆನಂತರ ಯಾವ ಮರಣದಂಡನೆ, ಉದಯ 7 ಅವರಿಗೆ ಮರಣದಂಡನೆ ವಿಧಿಸಿದರು. ಒಡನಾಡಿಗಳು ಯಾರ್ಯಾರಾಗಿದ್ದರು ಅಂದರೆ ರಾಜಗುರು ಆಗಿದ್ದರು, ಸುಖದೇವ್, ಅವರು ಮೂವರು ಕೂಡ ಒಂದೇ ಸರಿಗೆ ಮರಣದಂಡನೆ ಹೊಂದಿದರು ಅಂತಕ್ಕಂಥದ್ದು, ರಾಜಗುರು, ಸುಖದೇವ್ ಮತ್ತು ಭಗತ್ ಸಿಂಗ್. ಓಕೆ, ರೈಟ್. ಮರಣಗೊಂಡ ಸ್ಥಳ ನೋಡಿದರೆ ಲಾಹೋರ್, ಈಗಿನ ಪಾಕಿಸ್ತಾನದೊಳಗಿದೆ. ಓಕೆನಾ, ಲಾಹೋರ್ ಅಂತಕ್ಕಂಥ ಆಗ ನಮ್ಮ ಭಾರತ ದೇಶದೊಳಗಿತ್ತು, ಹೌದಾ. ಆನಂತರ ಇಲ್ಲೇನು ಮಾಡಿದರು ಅಂದರೆ ಸಿಂಗ್ ಮತ್ತು ಅಂದರೆ ಭಗತ್ ಸಿಂಗ್ ಮತ್ತು ಅವರ ಗೆಳೆಯರಾಗಿರ್ತಕ್ಕಂಥ ರಾಜಗುರು ಮತ್ತು ಸುಖದೇವರನ್ನು ಏನು ಮಾಡಿದರು ಅಂದ್ರೆ ಸಟ್ಲೇಜ್ ನದಿಯ ದಡದಲ್ಲಿ ಹುಸೇನಿ ವಾಲಾದಲ್ಲಿ ಸಮಾಧಿ ಮಾಡಲಾಯಿತು ಅಂತಕ್ಕಂಥದ್ದು. ಓಕೆನಾ, ರೈಟ್. ಈ ಒಂದು ಮಾಹಿತಿ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ. ಬಾಯ್.